हाय एल्लरिगू नमस्ते, नानु संहिता। इवत्तु नानु निमगे ई व्लॉगल्ली वरमहालक्ष्मी हब्बद पूर्व तयारी याव रीति माड्कोंता इदीनि अन्नोदु ना तोर्स्ता होग्तीनि। टाइम इन्नु मध्यरात्रि 2 गंटे अंद्रे इदु तयारी एनिदेयो अदु हिंदिन दिन मलगोद्रोळगडे अंद्रे रात्रि ओळगडे माडिट्कोंडु बिट्टिदिद्रे आगिरदु। बट नम्मगळिगे इन्नु 3 वर्षनु आगिल्ल, सो अवळु तुंबा चेष्टे। ಮಕ್ಕಳೆಲ್ಲ ಹಾಗೆ ಅಲ್ವಾ, ಗೊತ್ತಾಗಲ್ಲ ಹೇಳಿದ್ರು। ಸೋ ಏನಾದರೂ ಮಾಡಕೋದ್ರೆ ಇಳಿಯದು ಚಲ್ಲೋದು ಎಲ್ಲ ಮಾಡಿಬಿಟ್ರೆ ದೇವರದಲ್ವಾ, ಹಾಗಾಗಿ ನಾನು ಏನು ಜೋಡಿಸ್ಕೊಳ್ಳಕ್ಕೆ ಹೋಗಲಿಲ್ಲ। ಅವಳು ಮಲಗಿದ ಮೇಲೆ ಈಗ 2 ಗಂಟೆಗೆ ಎದ್ದು ಎಲ್ಲ ಸ್ನಾನ ಎಲ್ಲ ಮಾಡಿ ಸೋ ಫ್ರೆಶ್ ಆಗಿ ನೀಟ್ ಆಗಿ ರೆಡಿ ಮಾಡ್ಕೊಂಡ್ತಾ ಇದೀವಿ। ಕ್ರಿಶ್ ಸಹ ಎದ್ದಿದ್ದಾರೆ ನನಗೆ ಹೆಲ್ಪ್ ಮಾಡ್ಲಿಕ್ಕೆ ಅಂತ, ಯಾಕಂದ್ರೆ ಒಬ್ಬಳು ಕೈಯಲ್ಲಿ ಸ್ವಲ್ಪ ಕಷ್ಟ ಆಗುತ್ತಲ್ಲ ಎಲ್ಲ ಮಾಡ್ಲಿಕ್ಕೆ, ಹಾಗಾಗಿ ಅವರು ಸಹ ಎದ್ದಿದ್ದಾರೆ। ಆಮೇಲೆ ಇಲ್ಲಿ ನಾನು ಇವಾಗ ಫಸ್ಟ್ ಏನು ಮಾಡ್ತಾ ಇದೀನಿ, ಕರ್ಟನ್ಸ್ ಇದೆ। ಸೋ ಅಂದ್ರೆ ದೇವರನ್ನ ಪೂರ್ವ ದಿಕ್ಕಿಗೆ ಕೂರಿಸ್ಲಿಕ್ಕೋಸ್ಕರ ಇಲ್ಲಿ ಏನು ಪ್ಲೇಸ್ ನೋಡ್ತಿದ್ರೋ ಇಲ್ಲಿ ರೆಡಿ ಮಾಡಿಟ್ಕೊಂಡಿದ್ದೀನಿ, ನಮ್ಮ ಸಾರಿ ಮಾಡ್ಕೊಂಡ್ತಾ ಇದೀನಿ। ಸೋ ಇಲ್ಲಿ ಫಸ್ಟ್ ಏನು ಮಾಡ್ತೀನಿ, ಒಂದು ಬಿಳಿ ಪಂಚೆನ ಹಾಕೊಂಡ್ತಾ ಇದೀನಿ। ಅಂದ್ರೆ ಏನಂದ್ರೆ ದೇವರ ಹಿಂದೆ ಒಂದು ಪರದೆ ತರ ಕ್ಲೀನ್ ಆಗಿ ಇರುತ್ತೆ ಅಂತ ಹೇಳಿ ಪಿನ್ಸ್ ಹಾಕೊಂಡು ನೀಟಾಗಿ ನಾನು ಇಲ್ಲಿ ಸೆಟ್ ಮಾಡ್ಕೊಂಡ್ತಾ ಇದೀನಿ। ನಾನು ಯಾಕೆ ಇಲ್ಲಿ ಬಿಳಿ ಪಂಚನೆ ಸೆಲೆಕ್ಟ್ ಮಾಡಿದ್ದೀನಿ ಅಂತಂದ್ರೆ, ಮಧ್ಯದಲ್ಲಿ ಓಂ ಶ್ರೀ ಸ್ವಸ್ತಿಕ್ಕೆಲ್ಲ ಬರೀಬಹುದು, ದೇವರು ಇಟ್ಟಾಗ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ ಬಿಳಿ ಪಂಚನೆ ಚೂಸ್ ಮಾಡಿದ್ದೀನಿ। ಅಂದ್ರೆ ಇನ್ನು ಕೆಲವರ ಮನೆಯಲ್ಲಿ ದೇವರದೇ ಈ ತರ ಒಂದು ಏನು ಬಟ್ಟೆ ಇರುತ್ತೆ, ಅಲ್ಲಿ ಹಿಂದೆ ದೇವರು ಇರುತ್ತೆ, ಎಲ್ಲ ಸ್ವಸ್ತಿಕ್ ಇರುತ್ತೆ। ಸೊ ಅದನ್ನು ಸಹ ಯೂಸ್ ಮಾಡ್ಬೋದು, ಚೆನ್ನಾಗೇ ಇರುತ್ತೆ, ಅಲಂಕಾರವಾಗಿ ಕಾಣುತ್ತೆ। ಆಮೇಲೆ ಈ ಗಾಳಿ ಎಲ್ಲ ಬಂದಾಗ ಹಾರ್ ಬಿಟ್ರೆ ಮುಂದೆ ದೇವರು ಇಟ್ಟಿರ್ತೀನಲ್ಲ, ಹಾಗಾಗಿ ಹಿಂದೆ ಕರ್ಟನ್ಗೆಲ್ಲ ಕ್ಲೀನಾಗಿ ಪಿನ್ ಮಾಡ್ಕೊಳ್ತಾ ಇದೀನಿ, ಸೋ ದಟ್ ಅದು ನೀಟಾಗಿ ಕೂರ್ಲಿ ಅಂತ ಹೇಳಿ। ನಂತರ ದೇವಿನ ಕೂರ್ಸಕ್ಕೆ ಒಂದು ಟೇಬಲ್ ಇಟ್ಟು ಬಾಳೆಕಂದನ್ನ ಕಟ್ಕೊಳ್ತಾ ಇದೀನಿ। ಬಾಳೆಕಂದೆಲ್ಲ ಕಟ್ಕೊಂಡು ಆದ್ಮೇಲೆ ಟೇಬಲ್ ಮೇಲೆ ಒಂದು ನಾನು ಬ್ಲೌಸ್ ಪೀಸ್, ಅಂದರೆ ಹೊಸದು ಯಾರು ಯೂಸ್ ಮಾಡಿರಬಾರ್ದು, ಅಂದರೆ ಹೊಸದು ಅಂಗಡಿಯಿಂದ ತಂದು ಡೈರೆಕ್ಟಾಗಿ ದೇವರಿಗಂತಲೇ ಎತ್ತಿಟ್ಟಿರಬೇಕು, ಆ ಬ್ಲೌಸ್ ಪೀಸ್ ಹಾಕ್ಕೊಳ್ತಾ ಇದ್ದೀನಿ। ಇಲ್ಲಾಂದರೆ ಪಂಚೆ ಸಹ ಹಾಕ್ಬೋದು, ಅದು ಸಹ ಹೊಸದು ಹಾಕಬೇಕು, ಅಂದರೆ ದೇವ್ರನ್ನ ಯಾವತ್ತೂ ಟೇಬಲ್ ಮೇಲೆ ಡೈರೆಕ್ಟಾಗಿ ಕೂರ್ಸಕ್ಕೆ ಹೋಗಬಾರ್ದು। ಹಾಗಾಗಿ ನಂತರ ಒಂದು ನಾನು ಲಕ್ಷ್ಮೀದು ದೇವ್ರ ಫೋಟೋನ ಇಟ್ಕೊಳ್ತಾ ಇದ್ದೀನಿ। ಬಾಳೆ ಕಂಬ ಎಲ್ಲ ಕಟ್ಕೊಂಡಾದ್ಮೇಲೆ ನಾನಿಲ್ಲಿ ತಟ್ಟೆಗಳಲ್ಲಿ ಅಂದರೆ ಒಂದು ರಂಗೋಲಿ ಹಾಕಿದ್ದೀನಿ ದೇವ್ರ ಮುಂದೆ। ನಂತರ 5 ಬ್ಲೌಸ್ ಪೀಸು, ಅರಿಶಿನ ಕುಂಕುಮದ ಪ್ಯಾಕೆಟ್ಸು, ಆಮೇಲೆ ಬಳೆಗಳು, ಆಮೇಲೆ ಡ್ರೈ ಫ್ರೂಟ್ಸು, ದೇವಿಗೆ ಡ್ರೈ ಫ್ರೂಟ್ಸ್ ಅಂದರೆ ತುಂಬ ಇಷ್ಟ, ಹಾಗಾಗಿ ಅದೊಂದು ತಟ್ಟೆಲಿ ಇಟ್ಟಿದ್ದೀನಿ। ಎಲ್ಲ ಹಿಂಗೆ ಜೋಡಿಸ್ಕೊಳ್ತಾ ಇದ್ದೀನಿ, ಗಂಟೆ, ಕರ್ಪೂರ, ಅಂದರೆ ಪೂಜೆ ಸಾಮಾನು, ಅಂದರೆ ಪೂಜೆ ಮಾಡಲಿಕ್ಕೆ ಏನೇನೆಲ್ಲ ಐಟಮ್ಸ್ ಬೇಕೋ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ। 5 ಥರ ಹಣ್ಣು ಜೋಡಿಸಿಟ್ಕೊಂಡಿದ್ದೀನಿ। ಆಮೇಲೆ ಇಲ್ಲಿ ಕಾಯಿನ್ಸು 32 ಕಾಯಿನ್ಸು, 1 ರೂಪಾಯಿದಾದರೂ ತೊಗೊಬೋದು, 2 ರೂಪಾಯಿದಾದರೂ ತೊಗೊಬೋದು, ಆ ಥರ 32 ಕಾಯಿನ್ಸು ಜೋಡಿಸಿಟ್ಕೊಂಡಿದ್ದೀನಿ। ಸೋ ಈಗ ನಾನು ಬತ್ತಿ ಹಾಕಲಿಕ್ಕೆ ದೀಪ ಎಲ್ಲ ತೊಗೊಂಡು ಬರ್ತಾ ಇದ್ದೀನಿ। ಎಲ್ಲ ಇದೊಂದ್ಸಲ ಸೆಟ್ ಮಾಡಿ ಇಟ್ಕೊಂಡ್ಬಿಟ್ರೆ ಆಮೇಲೆ ಕಳಶ ಕೂರಿಸಿ ಪೂಜೆ ಮಾಡ್ಬೋದು ಅಂತ ಹೇಳಿ, ಯಾಕಂದರೆ ಕಳಶ ಕೂರಿಸಿದ್ಮೇಲೆ ಇದೆಲ್ಲ ಜೋಡಿಸ್ಕೊಳ್ತಾ ಕೂತ್ರೆ ಲೇಟ್ ಆಗಿಬಿಡುತ್ತೆ, ಹಾಗಾಗಿ ಫಸ್ಟ್ ಇದೆಲ್ಲ ಕೆಲಸ ಮುಗಿಸ್ಕೊಂಡು ಕಳಶ ಕೂರಿಸಿ ಪೂಜೆ ಶುರು ಮಾಡ್ಕೊಂಡ್ಬಿಟ್ರೆ ಬೇಗ ಆಗುತ್ತೆ ಅಂತ ಹೇಳಿ ಇಲ್ಲಿ ನಾನು ಬ್ಲೂ ಕಲರ್ ಸೀರೆ ದೇವಿಗೆ ಉಡಿ ತುಂಬಲಿಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ। ಅದರ ಮೇಲೆ ಒಂದು ಬ್ಲೌಸ್ ಪೀಸ್, ವಿಳೆದೆಲೆ, ಅಡಿಕೆ, ದಕ್ಷಿಣೆ, ಆಮೇಲೆ ಹಣ್ಣು, ಅಕ್ಕಿ, ಬೆಲ್ಲದಚ್ಚು, ಕೊಬ್ಬರಿ, ಆಮೇಲೆ ಹಣ್ಣುಗಳು, ಅದ್ರ ಮೇಲೆ ಒಂದು ಕಾಯಿ ಎಲ್ಲ ಇಟ್ಬಿಟ್ಟು ದೇವ್ರ ಬಲಭಾಗಕ್ಕೆ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ। ನಂತರ ಕಳಶ ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಏನು ಬ್ಲೌಸ್ ಪೀಸ್ ನಾನು ಅಂದರೆ ಟೇಬಲ್ ಮೇಲೆ ಹಾಕಿರ್ತೀನೋ ದೇವಿನ ಜೋಡಿಸ್ಲಿಕ್ಕೆ, ಅಲ್ಲಿ ಅಷ್ಟಕಮಲ ದಳ ಅಂದರೆ ಅಷ್ಟದಳ ಕಮಲದ ರಂಗೋಲಿ ಅಥವಾ ಪದ್ಮ ರಂಗೋಲಿ ಅಂತ ಏನು ಹೇಳ್ತೀವಿ ಅದನ್ನು ಹಾಕ್ಕೊಂಡು, ಅದ್ರ ಮೇಲೆ ಅರಿಶಿನ, ಕುಂಕುಮ, ಮಂತ್ರಾಕ್ಷತೆ, ಹೂವು ಎಲ್ಲ ಹಾಕ್ಕೊಂಡು ಬಾಳೆ ಎಲೆನ ಇಟ್ಕೊಳ್ತಾ ಇದ್ದೀನಿ। ಅಂದರೆ ಬಾಳೆ ಎಲೆ ಮೇಲೆ ದೇವಿನ ಕೂರಿಸ್ಲಿಕ್ಕೆ, ಬಾಳೆ ಎಲೆ ಯಾವತ್ತು ದೇವಿ ಬಲಭಾಗಕ್ಕೆ ಬಾಳೆ ಎಲೆ ತುದಿ ಬರಬೇಕು, ಅದ್ರ ಮೇಲೆ ಸುಮಾರು 1 ಪಾವಿನಷ್ಟು ಅಕ್ಕಿ ಹಾಕ್ಕೊಂಡು, ಅದ್ರ ಮೇಲೆ ಸಹ ಒಂದು ಸ್ವಸ್ತಿಕ್ ರಂಗೋಲಿ ಅಂದರೆ ಏನೇ ಒಂದು ಕೂರಿಸ್ಬೇಕಾದ್ರೂ ಯಾವುದೇ ದೇವರನ್ನ ರಂಗೋಲಿ ಹಾಕ್ಕೊಂಡು ಕೂರಿಸಿದ್ರೆ ಶುಭ ಅಂತ ಹೇಳ್ತಾರೆ, ಹಾಗಾಗಿ ನಾನಿಲ್ಲಿ ಸ್ವಸ್ತಿಕ್ ರಂಗೋಲಿ ಬರ್ಕೊಂಡು ಸೇಮ್ ಅರಿಶಿನ, ಕುಂಕುಮ, ಹೂವು ಎಲ್ಲ ಹಾಕಿ ರೆಡಿ ಮಾಡಿಟ್ಕೊಂಡಿದ್ದೀನಿ. ಇನ್ನು ಕಳಶ ಕೂರಿಸ್ಬೇಕು. ಕಳಶ ಜೋಡಿಸ್ಲಿಕ್ಕೆ ಒಂದು ಪುಟಾಣಿ ಬಿಂದಿಗೆಯಲ್ಲಿ ನೀರು, ಇದು ಮಡಿಯಿಂದ ಹಿಡಿದಿರೋ ನೀರು ಹಾಕಿ ತಂದಿಟ್ಟಿದ್ದೀನಿ. ಇದಕ್ಕೆ ನಾನು ಅರಿಶಿನ, ಕುಂಕುಮ ಹಚ್ಚಿ ಒಂದು ಅಂದರೆ ಮಂತ್ರಾಕ್ಷತೆ, ಹೂವು ಎಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಂತರ ಕಳಶದೊಳಗಡೆ ಬೆಳ್ಳಿ ನಾಣ್ಯನ ಹಾಕ್ಕೊಳ್ತಾ ಇದ್ದೀನಿ ನಾನು. ಇಲ್ಲಿ ದೇವಿಗೆ ಸೀರೆ ಉಡಿಸ್ಲಿಕ್ಕೆ ಬ್ಲೌಸ್ ಪೀಸಲ್ಲಿ ನಾನು ಸೀರೆ ಉಡಿಸೋದು, ಹಾಗಾಗಿ ಬ್ಲೌಸ್ ಪೀಸ್ನ ನೆರಿಗೆ ತೆಕ್ಕೊಳ್ತಾ ಇದ್ದೀನಿ. ನಂತರ ನೀಟಾಗಿ ನೆರಿಗೆ ಎಲ್ಲ ಸರಿ ಮಾಡಿಕೊಂಡು ಪಿನ್ಸ್ ಹಾಕ್ಕೊಳ್ತಾ ಇದ್ದೀನಿ 3 ಸೈಡು, ಅಂದರೆ ನೆರಿಗೆ ಎಲ್ಲ ಹೊರಗೆ ಬರಬಾರ್ದು ಅಂತ. ಸೊ ಅದನ್ನು ಕಳಶಕ್ಕೆ ಹಾಕಿ ಮಿಡಲ್ ಬರಬೇಕು. ಸೊ ಆಮೇಲೆ ಎಲ್ಲ ಪಿನ್ ಎಲ್ಲ ತೊಗೊಂಡ್ಬಿಡ್ತೀನಿ, ಅದನ್ನು ತೆಗಿತೀನಿ.
ಇಲ್ಲಿ ನಾನೊಂದು ದೇವಿಗೆ ಡಾಬ್ ಹಾಕಿ ಟೈಟ್ ಮಾಡ್ಕೊಂತಾ ಇದೀನಿ ಆಮೇಲೆ ನಾನು ನೆರಗೆ ಸರಿ ಮಾಡಬಹುದು ಇಲ್ಲ ಅಂತಂದ್ರೆ ಫಸ್ಟ್ ಏ ಪಿನ್ ತೆಗೆದು ಬಿಟ್ರೆ ನೆರಗೆ ಎಲ್ಲ ಹೊರಗೆ ಬಂದ್ಬಿಡುತ್ತೆ ಹಾಗಾಗಿ ಇಲ್ಲಿ ಕಲಶಕ್ಕೆ ಕಾಯಿ ರೆಡಿ ಮಾಡ್ಕೊಂತಾ ಇದೀನಿ ಒಂದ್ಸಲಿ ನೀರಲ್ಲಿ ಕ್ಲೀನಾಗಿ ಕಾಯಿನ ಅದ್ದಿ ಸ್ಟೈನರ್ ಇರುತ್ತಲ್ಲ ಅದಕ್ಕೆ ಅರಿಶಿನ ಹಾಕೊಂಡು ನೀಟಾಗಿ ಅದನ್ನ ಕಾಯಿ ಮೇಲೆ ಹಾಕೊಂಡ್ರೆ ಎಲ್ಲಾ ಕಡೆ ನೀಟಾಗಿ ಈಕ್ವಲ್ ಆಗಿ ಸ್ಪ್ರೆಡ್ ಆಗುತ್ತೆ ನಾವು ಕೈಯಲ್ಲಿ ಅರಿಶಿನ ಕಲಸ್ಕೊಂಡು ಹಚ್ಚಿದ್ರೆ ಒಂದ ಕಡೆ ದಪ್ಪ ತೆಳು ಆಮೇಲೆ ಒಂದ ಕಡೆ ಬೀಳುತ್ತೆ ಒಂದ ಕಡೆ ಬೀಳಲ್ಲ ಹಾಗಾಗಿ ಇದು ಬೆಸ್ಟ್ ಮೆಥಡ್ ಅಂತ ಹೇಳಬಹುದು ಈಗ ಎಲ್ಲಾ ಕಡೆ ಕ್ಲೀನ್ ಆಗಿ ಒಂದೇ ಈಕ್ವಲ್ ಆಗಿ ಸ್ಪ್ರೆಡ್ ಆಗಿರುತ್ತೆ ಕಲಶಕ್ಕಂತ ಕಾಯಿ ರೆಡಿ ಮಾಡ್ಕೊಂಡಲ್ಲ ಸೋ ಅದಕ್ಕೆ ಅಂದ್ರೆ ಕಾಯಿಗೆ ಸಿಂಧೂರ ಇಡ್ಲಿಕ್ಕೆ ಅಂತ ಹೇಳಿ ನಾನು ಇಲ್ಲಿ ಒಂದು ಪೆನ್ಸಿಲ್ ಅಲ್ಲಿ ಸ್ಕೆಚ್ ಹಾಕೊಂಡ್ತಾ ಇದೀನಿ ಪೇಪರ್ ಮೇಲೆ ಕ್ಲೀನ್ ಆಗಿ ಸಿಜರ್ ಅಲ್ಲಿ ಕಟ್ ಮಾಡ್ಕೊಂಡು ಇದನ್ನ ತೆಂಗಿನಕಾಯಿ ಮೇಲೆ ಇಟ್ಟು ಕುಂಕುಮ ಹಾಕಿದ್ರೆ ಕ್ಲೀನ್ ಆಗಿ ಸಿಂಧೂರ ಮೂಗು ಬಾಯಿ ಎಲ್ಲ ಕ್ಲೀನ್ ಆಗಿ ಬರುತ್ತೆ ಹಾಗಾಗಿ ಈ ತರ ನೀಟ್ ಆಗಿ ಸಿಂಧೂರ ಬಂದಿರುತ್ತೆ ಸೋ ಅದನ್ನ ಕಾಯಿ ಮೇಲೆ ಇಟ್ಟು ಕುಂಕುಮ ಹಚ್ಚಿದ್ರೆ ಕ್ಲೀನ್ ಆಗಿ ಸಿಂಧೂರ ಮೂಗು ಬಾಯಿ ಎಲ್ಲ ಕ್ಲೀನ್ ಆಗಿ ಕಾಣುತ್ತೆ ನೋಡಬಹುದು ಎಷ್ಟು ನೀಟ್ ಆಗಿ ಬಂದಿದೆ ಅಂತ ಪೂಜೆ ಶುರು ಮಾಡಕ್ಕೆ ಮುಂಚೆ ಹೂವು ರೆಡಿ ಆಗಬೇಕಲ್ವಾ ಹಾಗಾಗಿ ಹೂವಿನ ಹಾರ ಮಾಡ್ಕೊಂತಾ ಇದೀನಿ ಕೆಲವೊಂದಿಷ್ಟು ತಂದಿದ್ವಿ ಬಿಡಿ ಹೂವು ಕೆಲವೊಂದಿಷ್ಟು ಹಾರ ತಂದಿದ್ವಿ ಆದರೆ ನಾವೇನು ಮಾಡ್ತೀವಿ ಪ್ರತಿ ಹಬ್ಬಕ್ಕೂ ಈ ಥರ ಬಿಡಿ ಹೂ ಜಾಸ್ತಿ ತಂದು ಹಾರ ಮಾಡ್ಕೊತೀವಿ ಅದೇನೋ ನಮಗೊಂಥರ ಸಮಾಧಾನ ಆಗುತ್ತೆ ಅಲ್ಲಿಂದ ಕಟ್ಟಿರೋ ಹೂ ತರಬಾರ್ದು ಅಂತ ಏನಿಲ್ಲ ಬಟ್ ನಮಗೆ ನಾವೇ ಮಾಡಿದ್ದು ಅಂತ ಒಂಥರ ಸಮಾಧಾನ ಖುಷಿ ಸಿಗುತ್ತಲ್ಲ ಅದಕ್ಕೋಸ್ಕರ ಸೇವಂತಿಗೆ ಕಟ್ಕೊಂಡಾಯಿತು ನೆಕ್ಸ್ಟು ರೋಸ್ ಕಟ್ಕೊತಾ ಇದ್ದೀನಿ ಆಮೇಲೆ ಚೆಂಡು ಇದೆ ಎಲ್ಲ ಒಂದು ಸ್ವಲ್ಪ ಹಾರ ಮಾಡಿಕೊಂಡು ಆಮೇಲೆ ಪೂಜೆ ಶುರು ಮಾಡ್ಕೊಳ್ಳೋದು ಎಲ್ಲ ರೆಡಿ ಆಯಿತು ಇನ್ನು ಪೂಜೆ ಶುರು ಮಾಡೋಣ ಅಂತ ಹೇಳಿ ನಾವು ಏನು ಕಲಶ ರೆಡಿ ಮಾಡ್ಕೊಂಡಿರ್ತೀವೋ ಅದ್ರ ಒಳಗಡೆ ಐದು ವಿಳೆದೆಲೆ ಇಟ್ಟು ಅದರೊಳಗಡೆ ಕಾಯಿನ ಜೋಡಿಸ್ಬೇಕಾಗತ್ತೆ ಅಂದರೆ ಡೈರೆಕ್ಟ್ ಕಾಯಿನ ಇಡಬಾರ್ದು ವಿಳೆದೆಲೆ ಅಥವಾ ಮಾವಿನ ಎಲೆ ಐದು ಅಥವಾ ಒಂಬತ್ತು ಇಟ್ಟು ಅದರೊಳಗಡೆ ಕಾಯಿ ಇಡಬೇಕು ಸೊ ಇಲ್ಲಿ ಕ್ರಿಶ್ ಸಹ ಹೆಲ್ಪ್ ಮಾಡ್ತಾ ಇದ್ದಾರೆ ಇಡಲಿಕ್ಕೆ ಇಲ್ಲಿ ಸ್ವಲ್ಪ ಕತ್ಲು ಕತ್ಲು ಬಂದಿದೆ ಅಂದರೆ ಕ್ಯಾಮ್ರದ ಮುಂದೆ ಕರೆಕ್ಟಾಗಿ ನಾವು ನಿಂತಿದ್ದೀವಿ ಹಾಗಾಗಿ ಕ್ಲಾರಿಟಿಯಾಗಿ ಬಂದಿಲ್ಲ ಸಾರಿ ಅದಕ್ಕೆ ಈಗ ನಾನು ದೇವಿಗೆ ಸರ ಮತ್ತು ಜಡೆ ಆಮೇಲೆ ಮೇಲೆ ಪಾಪಡಿ ಪಟ್ಟು ವಾಲೆ ಎಲ್ಲ ಹಾಕ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀನಿ ಪೂಜೆಗೆಲ್ಲ ರೆಡಿ ಆಯಿತು ಇನ್ನೇನು ಪೂಜೆ ಕೂರಬೇಕು ಆದರೆ ಅದಕ್ಕೆ ಮುಂಚೆ ನೈವೇದ್ಯಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ನಾನು ಆ್ಯಕ್ಚುಲಿ ಲೇಟ್ ಆದರೆ ಡ್ರೈ ಫ್ರೂಟ್ಸ್ ಏನಾದರೂ ಇಟ್ಕೊಂಡು ನೈವೇದ್ಯ ಮಾಡೋಣ ಅಂತ ಅಂದ್ಕೊಂಡೆ ಆದರೆ ಇನ್ನೂ ಟೈಮ್ 4:50 ಸೊ ಒಂದು 10 ನಿಮಿಷದಲ್ಲಿ ಇದು ಚಿಗುಳಿ ಆಗೋಗುತ್ತಲ್ವ ಹಾಗಾಗಿ ಮಾಡ್ಕೊಂಡು ಬಿಡೋಣ ದೇವಿಗೆ ಚಿಗುಳಿ ಅಥವಾ ಎಳ್ಳುಂಡೆ ಅಂತ ಏನು ಹೇಳ್ತೀವಿ ಅದು ತುಂಬ ಅಂದರೆ ತುಂಬ ಇಷ್ಟ ಅದೊಂದು ಮಾಡಿಬಿಡೋಣ ಅಂತ ಇಲ್ಲಿ ಮಾಡ್ಕೊತಾ ಇದ್ದೀನಿ ಬಿಳಿ ಎಳ್ಳನ್ನ ಹುರ್ಕೊಳ್ಳೋದು ಕೆಂಪು ಅಂದರೆ ಕೆಂಪಾಗೋವರೆಗೂ ಹುರ್ಕೊಳ್ಬೇಕು ಲೋ ಫ್ಲೇಮಲ್ಲಿ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಆ ಪುಡಿ ಜೊತೆ ಬೆಲ್ಲದ ಪುಡಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಆಮೇಲೆ ಕೈಗೆ ಒಂದು ಸ್ವಲ್ಪ ತುಪ್ಪ ಹಚ್ಕೊಂಡು ಉಂಡೆಗಳನ್ನಾಗಿ ಮಾಡಿದರೆ ಚಿಗುಳಿ ರೆಡಿ ನೈವೇದ್ಯನೂ ರೆಡಿ ಆಯಿತು ಈಗ ಪೂಜೆ ಮಾಡೋ ಟೈಮ್ ಆಯಿತು ಟೈಮ್ 5:10 ಸೊ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡೋದು ಅಂದರೆ ಮಾಡೋ ಹಾಗಾಯಿತು ತುಂಬ ಖುಷಿಯಾಗ್ತಾ ಇದೆ ಅಂದರೆ ದೇವರಿಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬ ಬೇಗ ಒಲಿತಾಳೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಪೂಜೆ ಶುರು ಮಾಡ್ಕೊತೀನಿ ಆಮೇಲೆ ಪೂಜೆ ವಿಡಿಯೋ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಹಾಕ್ತೀನಿ ಇದೇ ವ್ಲಾಗಲ್ಲಿ ಹಾಕಿದರೆ ತುಂಬ ಲೆಂತಿ ಆಗಿಬಿಡುತ್ತೆ ಹಾಗಾಗಿ ಸೊ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಬಾಯ್ ಬಾಯ್